ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಈ ದಿವಸ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಶುಕ್ರ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ರವಿ ಧನಸ್ಸು ರಾಶಿಯಲ್ಲಿ ರವಿ ಅಲ್ಲಿ ಕುಜ ಮತ್ತು ಬುಧರನ್ನ ನೋಡ್ತಾ ಇದ್ದೀವಿ ರವಿಯ ಹಿಂದೆ ಶುಕ್ರ ಇದ್ದಾನೆ ರವಿಯ ಮುಂದೆ ಚಂದ್ರನಿದ್ದಾನೆ ಇದನ್ನು ಉಭಯಚರಿ ಅಂತ ಕರೀತಾರೆ ಈ ದಿವಸ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಆ ಮಗುವಿಗೆ ಉಭಯಚರಿ ಯೋಗ ಅನ್ ಸೌಮ್ಯಾನ್ವಿತೋ ಉಭಯಚರಿ ಅಂತ ಹೇಳಿದೆ ರವಿಯಿಂದ ಮುಂದೆ ಹಿಂದೆ ಶುಭಗ್ರಹಗಳಿದ್ದರೆ ಬಹಳ ಒಳ್ಳೆಯದು ಅಂತ ಚಂದ್ರನೂ ಶುಭಗ್ರಹ ಪಕ್ಷದ ಬಲ ಸ್ವಲ್ಪ ಇದ್ದ ಕಾರಣದಿಂದಾಗಿ ಶುಕ್ರನೂ ಶುಭಗ್ರಹ ಇದು ಒಳ್ಳೆಯದು ಉಭಯಚರಿಯಲ್ಲಿ ನರೇಂದ್ರನಾಗ್ತಾನೆ ತತ್ ಆಗ್ತಾನೆ ಅಂತಕ್ಕಂಥ ಫಲವನ್ನು ಹೇಳಿದೆ ಒಳ್ಳೆಯದು ಇನ್ನು ಮಕರಾಶಿಯಲ್ಲಿ ಚಂದ್ರ ಇದ್ದು ಚಂದ್ರನಿಂದ ಮುಂದೆ ಶನಶ್ಚರ ಇದ್ದಾನೆ ಅದು ಸುನಭಾಯೋಗ ದೇಧನ ಖ್ಯಾತಿ ಮಾಂಸ ಅಂತ ಹೇಳ್ತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಯೋಗ ಈ ದಿವಸ ಇನ್ನು ಶನೈಶ್ಚರ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ಅಲ್ಲೇ ಮಾಂದೇ ಉದಿಯಾಗಿದೆ ಈ ದಿವಸ ಇನ್ನು ಮೀನರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಂತೂ ಈ ಗ್ರಹಸ್ಥಿತಿ ಇರೋದರಿಂದ ಈ ದಿವಸ ಏನಾದರೂ ಒಂದು ಮಗು ಹುಟ್ಟೋದ್ರೆ ಅದು ಒಳ್ಳೆಯ ಯೋಗ ಯೋಗ ಮತ್ತು ಲಗ್ನವನ್ನು ಗಮನಿಸ್ಕೊಳ್ಬೇಕು ಇವೆಲ್ಲ ಚಂದ್ರ ಮತ್ತು ರವಿಯಿಂದ ಅಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು ಅಂತೂ ಒಂದು 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 ಮಟ್ಟಿಗಿನ ಒಂದು ಶುಭವನ್ನು ಸೂಚಿಸ್ತಾ ಇದೆ ಅದರಲ್ಲಿ ಸಂಶಯ ಇಲ್ಲ ಹೀಗಿರುವಾಗ ಈ ದಿವಸದ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಚಂದ್ರ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಹೀಗಾಗಿ ವೃತ್ತಿ ಸಿದ್ಧಿ ಕಾರ್ಯಸಿದ್ಧಿ ಉಂಟಾಗುತ್ತೆ ಯಾವುದೇ ಕೆಲಸ ಕೈ ಹಾಕಿ ಆ ಕೆಲಸದಲ್ಲಿ ಒಂದು ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಇನ್ನು ದಿವಸ ಮಾಂದಿ ಉದಯ ಆಗಿರತಕ್ಕಂಥದ್ದು ಶನೈಶ್ಚರನ ಜೊತೆಗೆ ಒಳ್ಳೆಯದೇ ಲಾಭದಲ್ಲಿ ಶ ಮಾಂದಿ ಇದ್ದಾಗ ಲಾಭಪೂರ್ಣವಾದ ಫಲಗಳನ್ನು ತಂದು ಕೊಡ್ತಾನೆ ವ್ಯಾಪಾರಗಳು ಚೆನ್ನಾಗಿರ್ತದೆ ಈ ಸಿವಿಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ವ್ಯಾಪಾರದಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಸೌಖ್ಯ ಕಾಣಲಿಕ್ಕೆ ಖಂಡಿತ ಅವಕಾಶಗಳಿದ್ದಾವೆ ಈ ದಿವಸ ನೀವು ಪ್ರಾರ್ಥನೆ ಎಷ್ಟು ದೇವತಾ ಪ್ರಾರ್ಥನೆ ಮಾಡಿಕೊಳ್ಬಹುದು ಅದು ಅನುಕೂಲ ಉಂಟು ಮಾಡಿಕೊಡುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿ ಅವರಿಗೆ ಮಾಂದಿ ಕರ್ಮಸ್ಥಾನದಲ್ಲಿದ್ದಾಗ ವೃತ್ತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ ವಿಘ್ನಗಳು ತೊಡಕುಗಳು ಉಂಟಾಗುತ್ತೆ ಸ್ಥಾನಚ್ಯುತಿ ಅಂತೀವಲ್ಲ ಇರ್ತಕ್ಕಂಥ ಯಾವುದೋ ಒಂದು ಕೆಲಸದಲ್ಲಿರ್ತೀರ ಆ ಕೆಲಸದಿಂದ ಭದ್ರತೆ ಅನ್ನೋದು ಹೋಗುತ್ತೆ ಇನ್ಯಾರನ್ನೋ ತರ್ತಾರಂತೆ ಅಥವಾ ಇನ್ನೇನೋ ಈ ಕೆಲಸ ನಿಮಗೆ ಸಾಕು ಬೇರೆ ಕೆಲಸ ವಹಿಸ್ತಾರೆ ಹೀಗೆ ಇಂಥದ್ದೊಂದು ಭಯ ಉಂಟಾಗುವ ಸಾಧ್ಯತೆ ಕೂಡ ಇದೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು ಅದು ತುಂಬ ಸಹಾಯ ಆಗುತ್ತೆ ವಿಷ್ಣು ಸಹಸ್ರಮ ಪಾರಾಯಣ ಮಾಡಿ ಹಾಗೆ ದಿವಸ ಒಳ್ಳೆಯ ಸಾಧು ಸಂತರ ಭೇಟಿ ದರ್ಶನ ಕ್ಷೇತ್ರ ದರ್ಶನ ಇಂಥದ್ದೆಲ್ಲ ಅವಕಾಶ ಇದೆ ಆತಂಕ ಬೇಡ ವಿಷ್ಣು ಸಹಸ್ರಾಮದಿಂದ ಅನುಕೂಲ ಉಂಟಾಗುತ್ತೆ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ವೃತ್ತಿಯ ಅಧಿಪತಿ ಲಾಭದಲ್ಲಿರೋದರಿಂದಾಗಿ ಕೆಲಸದಲ್ಲಿ ಏನೂ ತೊಡಕಾಗೋದಿಲ್ಲ ಆತಂಕ ಮಾಡ್ಕೋಬೇಡಿ ಆದರೆ ಕಿರಿಕಿರಿ ಇರುತ್ತೆ ರಾಹು ಇದ್ದಾನಲ್ಲ ಸ್ವಲ್ಪ ಕಾರ್ಯಕ್ಷೇತ್ರಗಳಲ್ಲಿ ತೊಡಕನ್ನು ವಿಷವನ್ನು ತುಂಬತಕ್ಕಂಥವ್ ಹೀಗಾಗಿ ಎಚ್ಚರಿಕೆಯಿಂದಲೇ ಕೆಲಸ ಮಾಡಬೇಕು ಮಿಥುನ್ ರಾಶಿಯವರು ಇನ್ನು ರಾಹು ಪರಿವರ್ತನೆ ಆಗುವವರೆಗೆ ಇನ್ನು ಉಳಿದ ಹಾಗೆ ಚಂದ್ರ ಈ ದಿವಸ ಅಷ್ಟಮದಲ್ಲಿದ್ದಾನೆ ಧನಾಧಿಪತಿ ಹಣ ನಷ್ಟವನ್ನು ಸೂಚಿಸ್ತಾ ಇದೆ ಹುಷಾರಾಗಿದೆ ಸ್ತ್ರೀಯರು ಬಹಳ ಮುಖ್ಯವಾಗಿ ತುಂಬ ನಂಬಿಸಿ ತುಂಬ ಮೃದುವಾಗಿ ಮಾತಾಡಿ ನಿಮ್ಮ ಹತ್ರ ಹಣ ಇಸ್ಕೊಂಡು ಹೋಗಿಬಿಡ್ತಾರೆ ಅಂಥದ್ದೊಂದು ಸಾಧ್ಯತೆ ಮರಳಾಗೋ ಸಾಧ್ಯತೆ ಹುಷಾರಾಗಿರಿ ಇನ್ನು ಉಳಿದ ಹಾಗೆ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಈಶ್ವರ ಪ್ರಾರ್ಥನೆ ತುಂಬ ಒಳ್ಳೆಯದು ಈಶ್ವರ ಸಂಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿರೋದರಿಂದ ಸಂಗಾತಿಯಿಂದ ಲಾಭ ಸಂಗಾತಿಯಿಂದ ಅನುಕೂಲ ಪರಸ್ಪರ ಸಹಕಾರದ ಒಂದು ಮನೋಭಾವನೆ ಇರ್ತದೆ ಅನ್ನೋದನ್ನು ಸೂಚಿಸ್ತಾ ಇದೆ ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ ಆತಂಕ ಬೇಡ ಈ ದಿವಸ ನಷ್ಟತೆ ಆಪ್ತರಿಂದ ದೂರ ಆಗ್ತಕ್ಕಂಥದ್ದು ದುಃಖ ಕ್ಲೇಶ ವ್ಯಥೆ ಇದನ್ನು ಸೂಚಿಸ್ತಾ ಇದೆ ಸೋಲು ಉಂಟಾಗೋದು ಈ ಥರದ್ದು ಒಂದು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇದೆ ಇದರಿಂದ ಹೊರಬರಬೇಕಾಗಿದ್ದರೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಈ ಕೃಷಿ ಕ್ಷೇತ್ರ ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಇಂಥವರಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದು ಎದುರಿಸ್ತೀನಿ ಏನನ್ನು ಅಂತಕ್ಕಂಥ ಒಂದು ಧೃತಿ ಅಂತೀವಲ್ಲ ಅದು ಉಂಟಾಗುತ್ತೆ ಆದರೆ ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳಾಗುತ್ತೆ ಪರಸ್ಪರ ನಿಮ್ಮ ಆಲೋಚನೆ ಅವರಿಗಿಷ್ಟ ಆಗಲ್ಲ ಅವರ ಆಲೋಚನೆ ನಿಮಗಿಷ್ಟ ಆಗಲ್ಲ ಇಂಥದ್ದೊಂದು ಸರ್ಕಸ್ ಮಾಡಬೇಕಾಗುತ್ತೆ ಕುಟುಂಬದಲ್ಲಿ ಅಂದರೆ ದಾಂಪತ್ಯದಲ್ಲಿ ಇದರ ನಿವಾರಣೆಗೆ ಯಥಾ ಪ್ರಕಾರ ಶಿವಶಕ್ತಿಯರ ಆರಾಧನೆ ಅರ್ಧನಾರೀಶ್ವರ ಪ್ರಾರ್ಥನೆ ಒಳ್ಳೆಯದು ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ ಮಕ್ಕಳ ಸಹಾಯ ಚೆನ್ನಾಗಿರ್ತದೆ ಮಕ್ಕಳಿಂದ ಒಂದು ಲಾಭ ನಿರೀಕ್ಷೆ ಮಾಡಬಹುದು ಈ ದಿವಸ ಏನೋ ಒಂದು ಸಹಾಯ ಮಾಡಿಕೊಡ್ತಾರೆ ಇನ್ನು ಈ ದಿವಸ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋದು ಈ ಬಂಧುಗಳ ತಂದೆಯ ಬಂಧುಗಳ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗೋದು ವಿರೋ ವಿರೋಧ ವೈಷಮ್ಯಗಳು ಬರತಕ್ಕಂಥ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ವಿಷ್ಣು ಸಹಸ್ರಾಮ ಒಳ್ಳೆಯದು ಅದನ್ನು ಹೇಳ್ಕೊಳ್ಳಿ ಸರಿಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್